हेलो फ्रेंड्स, वेलकम टू द हिस्पियन क्लासेस। सो इवती दिवस नानु प्रोबेबिलिटी चैप्टर मेले बर इंपॉर्टेंट क्वेश्चन बे डिस्कशन माता। ओके, सो प्रोबेबिलिटी चैप्टर वेटेजन नोड़ता हे चैप्टर मेले 1 मार्क्स 1 क्वेश्चन बरता है, 2 मार्क्स 1 बरते, 3 मार्क्स 1 बरते, 5 मार्क्स बरता है। ओके, सो टोटली 11 मार्क्स बरता है चैप्टर। ओके, सो मोदी ना नोड़ा डिलीटेड पोर्शन ऐन अंत आक्चुअली मैक्सिमम ಇಲ್ಲಿರುವಂತ ಪೋರ್ಷನ್ನ ಡೆಲಿಟೆಡ್ ಆಗಿದೆ. ಓಕೆ, ಸೊ ಏನೆಲ್ಲ ಡೆಲಿಟ್ ಆಗಿದೆ ಅಂತ ಮೊದಲಿಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಅದಾದಮೇಲೆ ಇಂಪಾರ್ಟೆಂಟ್ ಕ್ವೆಶನ್ನ ಡಿಸ್ಕಷನ್ ಮಾಡೋಣ. ಸರ್ ನೋಡಿ, ಎಲ್ಲಿಂದ ಡೆಲಿಟೆಡ್ ಆಗಿದೆಪ್ಪ ಅಂತಂದರೆ ಪೇಜ್ ನಂಬರ್ 557 ತನಕ ಇರೋದು. ಓಕೆ, ನಿಮಗೆ ರಿಟೈನ್ ಆಗಿರೋದು ಪೋರ್ಷನ್ ಇಲ್ಲಿಂದ. ರ್ಯಾಂಡಮ್ ವೇರಿಯಬಲ್ ಇದೆಯಲ್ಲ, ರ್ಯಾಂಡಮ್ ವೇರಿಯಬಲ್, ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇವೆಲ್ಲನೂ ಡೆಲಿಟೆಡ್ ಆಗಿದೆ. ಸೊ ಇದ್ರ ಮೇಲೆ ಯಾವುದೇ ತರಹದ ಕ್ವೆಶನ್ಸ್ಗಳು ಬರೋದಿಲ್ಲ. ಓಕೆ, ಸೊ ಆ್ಯಕ್ಚುಲಿ ಇದೆಲ್ಲ ಕ್ವೆಶನ್ಸ್ಗಳು ಬರ್ತಾ ಇತ್ತು ಪ್ರತಿ ವರ್ಷ. 3 ಮಾರ್ಕ್ಸ್ದು 5 ಮಾರ್ಕ್ಸ್ ಕ್ವೆಶನ್ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ಬರ್ತಾ ಇತ್ತು. ಸೊ ಅದೆಲ್ಲ ಕಾನ್ಸೆಪ್ಟ್ಗಳನ್ನ ಡೆಲಿಟೇಟ್ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ ಇಲ್ಲಿಂದ ನೀವು ಮಾಡುವಂಥ ಪ್ರಿಪ್ರೇಷನ್ ಏನೂ ಇಲ್ಲ. ಎಲ್ಲಿಂದ ಅಂದರೆ ರ್ಯಾಂಡಮ್ ವೇರಿಯೇಬಲಿಂದ ಇಟ್ಬಿಟ್ಟು ಎಲ್ಲ ಕ್ವೆಶನ್ ಡೆಲಿಟ್ ಆಗಿದೆ ಪ್ರೊಬ್ಯಾಬಿಲಿಟಿದು. ಸೊ ಉಳಿತು ಎಷ್ಟು? ಇನ್ನು ಉಳಿದಿರೋದು 3 ಎಕ್ಸಸೈಸ್ಗಳು ಮಾತ್ರ. ಓಕೆ, ಸೊ ನೋಡಿ. ಓಕೆ, ಸೊ ಇಲ್ಲಿಂದ ಹಿಡಿದು ಎಲ್ಲ ಡಿಲೀಟ್ ಆಗಿದೆ. ಪೇಜ್ ನಂಬರ್ 557 ಇಂದ ಹಿಡಿದು ಎಲ್ಲ ಡಿಲೀಟ್ ಆಗಿದೆ. ಇಲ್ಲಿವರೆಗೂ ಮಾತ್ರ ಮಾಡಬೇಕು ನೀವು, ಅಪ್ ಟು 14 ಎಕ್ಸಾಮ್ ಫಲ್ ಅಂದರೆ 13.3. 3 ಎಕ್ಸಸೈಸ್ ಮಾತ್ರ ಮಾಡಿದರೆ ಸಾಕು, ಈಸಿಯಾಗಿ 11 ಮಾರ್ಕ್ಸ್ನ ತೊಗೊಳ್ಬೋದಾಗಿದೆ. ಓಕೆ, ಇರೋದೇ 3 ಎಕ್ಸಸೈಸ್, ಟೋಟಲ್ 6 ಇತ್ತು, ಅದು ಮೊದಲಿನೆಲ್ಲ ಡಿಲೀಟ್ ಆಗಿ ಉಳಿದಿರೋದು ಇವಾಗ 3 ಎಕ್ಸಸೈಸ್ಗಳು ಮಾತ್ರ. 3 ಎಕ್ಸಸೈಸ್ ಈಸಿಯಾಗಿ ನಾವು ಮಾಡ್ಬೋದಲ್ವಾ? ನೋಡಿ, ಯಾವ ಕ್ವೆಶನ್ಸ್ಗಳು ಬರ್ತಾ ಇದ್ದಾವೆ, ಯಾವ ಕಾನ್ಸೆಪ್ಟ್ ಮೇಲೆ 1 ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್, 3 ಮಾರ್ಕ್ಸ್ ಬರುತ್ತೆ ಅಂತ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಮೊದಲನೇದಾಗಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಓಕೆ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಮೇಲೆ 1 ಮಾರ್ಕ್ಸ್ ಕ್ವೆಶನ್ ಫಿಕ್ಸ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. 1 ಮಾರ್ಕ್ಸ್ ಕ್ವೆಶನ್ ಎಲ್ಲಿ ಬರುತ್ತಪ್ಪ ಅಂದರೆ, ಯಾವ ಥರ ಕ್ವೆಶನ್ಸ್ಗಳು ಬರುತ್ತಪ್ಪ ಅಂದರೆ ಇಲ್ಲಿದ್ದಾವೆ ಈ ಥರ ಕ್ವೆಶನ್ಸ್ಗಳು. ಪಿ ಆಫ್ ಬಿ ಕೊಟ್ಟಿರ್ತಾರೆ, ಪಿ ಆಫ್ ಇಂಟರ್ಸೆಕ್ಷನ್ ಕೊಟ್ಟಿರ್ತಾರೆ, ಪಿ ಆಫ್ ಎ ಗಿವನ್ ಬೈ ಬಿ, ಅಂದರೆ ಪೂರಾ ಕಂಪ್ಲೀಟಾಗಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಕ್ವೆಶನ್ಸ್ ಬೇಸ್ ಇರುವಂಥ ಕ್ವೆಶನ್. ಸಿಂಪಲ್ ಕ್ವೆಶನ್ಸೇ ಕೇಳ್ತಾರೆ, ಇಲ್ಲಿದೆಲ್ಲ 5 ಮಾರ್ಕ್ಸ್, ಯಾವುದಾದ್ರೂ ಒಂದು ಕ್ವೆಶನ್ ಕೇಳ್ತಾರೆ ಇದರಲ್ಲಿ. ಓಕೆ, 5th ಕ್ವೆಶನ್ ಇದರಲ್ಲಿ, ಇದರಲ್ಲಿ ಒಂದು ಸಬ್ ಕ್ವೆಶನ್ನ ಕೇಳ್ತಾರೆ ಅಟ್ಯಾಚಲ್ಲಿ, ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ. ಈ ಕಾನ್ಸೆಪ್ಟ್ ಮೇಲೆ, ಕಂಡೀಷನ್ ಪ್ರೊಬ್ಯಾಬಿಲಿಟಿ ಮೇಲೆ ಒಂದು ಕ್ವೆಶನ್ ಬರುತ್ತೆ. ಅದು ಭಾಳ ಸಿಂಪಲ್ ಆಗಿರುವಂಥ ಒಂದು ಕ್ವೆಶನ್. ಓಕೆ, ಸೊ ನೀವು ಹೋಗಿ ನೋಡ್ಬೋದು ಎಲ್ಲ ಪ್ರಿವಿಯಸ್ ಇಯರ್ದು ಲಾಸ್ಟ್ ಕ್ವೆಶನ್ ನಂಬರ್ 10 ಪ್ರೊಬ್ಯಾಬಿಲಿಟಿದು ಭಾಳ ಸಿಂಪಲ್ ಆಗಿದೆ, ಅದು ಎಲ್ಲ ಬಂದಿರೋದು ಕಂಡೀಷನ್ ಪ್ರೊಬ್ಯಾಬಿಲಿಟಿ. ಓಕೆ, ಸೊ ಇದರಲ್ಲಿದ್ದಾವಲ್ಲ ಎಲ್ಲ ಎಕ್ಸಸೈಸ್ ಎಕ್ಸಾಂಪಲ್ನ ಪರ್ಫೆಕ್ಟ್ ಮಾಡಿ, ಸ್ಪೆಷಲಿ ಈ ಎಕ್ಸಾಂಪಲ್ಸ್ಗಳು ಮತ್ತು ಇಲ್ಲೊಂದಿಷ್ಟು ಸಾಲ್ಡಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ಗಳು ಕೂಡ ಇದ್ದಾವೆ. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿದೆ ನೋಡಿ, ಇದು ಒಂದು ಎಕ್ಸಾಂಪಲ್ಲು. ಓಕೆ, ಸೊ ಅದ್ರ ಜೊತೆಗೆ ಈ ಸತಿ ಏನು ಮಾಡಿದ್ದಾರೆ, ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಒಂದಿಷ್ಟು ಪ್ರಾಪರ್ಟಿನೂ ಕೇಳಿದ್ದಾರೆ. ಈ ಪ್ರಾಪರ್ಟಿ ಬಂದಿದೆ, ನಿಮ್ಮ ಫಸ್ಟ್ ಪ್ರಾಪರ್ಟಿ ಇದೆಯಲ್ಲ, ಅದ್ರದ್ದು ಪ್ರೂಫ್ ಕೇಳಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ವರ್ಷ. 1 ಮಾರ್ಕ್ಸಲ್ಲಿ ಇದ್ರದ್ದು ರಿಸಲ್ಟ್ನ ನಾವು ಪ್ರೂವ್ ಮಾಡಂತ ಕೊಟ್ಬಿಡ್ತಾರೆ, ಆಗ ನಾವು ಪ್ರೂವ್ ಮಾಡಬೇಕು. ಓಕೆ, ಸಿಂಪಲ್ ಇದೆ ಇದ್ರ ರಿಸಲ್ಟು, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಹಿಂದಿನ ವೀಡಿಯೋದಲ್ಲಿ. ಓಕೆ, ಇದು ಬರ್ಬೋದು, ಇಲ್ಲಾಂದರೆ ಇದು ಬರ್ಬೋದು. ಓಕೆ, ಇದು ಬರುವಂಥ ಚಾನ್ಸಸ್ ಭಾಳ ಕಡಿಮೆ ಆಗುತ್ತೆ, ಇದು ಭಾಳ ದೊಡ್ಡದಾಗುತ್ತೆ. 2 ಮಾರ್ಕ್ಸಲ್ಲಿ ಬರುವಂಥ ಚಾನ್ಸಸ್ ಇದೆ, ಬಟ್ 1 ಮಾರ್ಕ್ಸಲ್ಲಿ ಬರುವಂಥ ಚಾನ್ಸಸ್ಸು ಇದ್ರದ್ದು ಪ್ರೂಫ್ ಕೇಳ್ಬೋದು, ಹಾಗೆ ಇದ್ರದ್ದು ಪ್ರೂಫ್ ಮಾಡಂತ ಕೇಳ್ಬೋದು 1 ಮಾರ್ಕ್ಸಲ್ಲಿ. ಅದು ಬಿಟ್ಟರೆ ಇವೆಲ್ಲ ಸಿಂಪಲ್ ಎಕ್ಸಾಂಪಲ್ಸ್ಗಳಿದ್ದಾವೆ ನೋಡಿ, ಅವೆಲ್ಲನೂ 1 ಮಾರ್ಕ್ಸಲ್ಲಿ ಬರುತ್ತೆ. ಸೊ ಫಸ್ಟ್ ಎಕ್ಸಸೈಸ್ ನೀವು ಏನಾದರೂ ಪರ್ಫೆಕ್ಟ್ ಮಾಡಿದರೆ 1 ಮಾರ್ಕ್ಸ್ ಕ್ವೆಶನ್ ಫಿಕ್ಸ್ ಆಗುತ್ತೆ. ಓಕೆ, ಸೊ ಕೆಲವೊಂದಿಷ್ಟು ಎಲ್ಲ ಕ್ವೆಶನ್ಸ್ಗಳನ್ನ ಪರ್ಫೆಕ್ಟ್ ಮಾಡಿ. ಇನ್ನು ಇದೇ ಎಕ್ಸಸೈಸಲ್ಲಿನೇ ಇನ್ನೊಂದು 2 ಮಾರ್ಕ್ಸ್ ಕ್ವೆಶನ್ ಬರುವಂಥ ಚಾನ್ಸಸ್ ಕೂಡ ಇದೆ. ಓಕೆ, ಸೊ ಇದಿಲ್ಲಿವರೆಗೂ ನೀವು ಪೂರಾ ಕಂಪ್ಲೀಟ್ ಮಾಡಿದ್ದೇ ಆದರೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಬಂದು ಬರ್ಬೋದು ಫ್ರೆಂಡ್ಸ್. ಓಕೆ, ಯಾಕಂತ ಹೇಳಿದರೆ 2 ಮಾರ್ಕ್ಸು ಆ್ಯಕ್ಚುಲಿ ಲಾಸ್ಟ್ ಇಯರದೆಲ್ಲ ನೋಡಿದರೆ ಅದು ಬೈ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ ಇದ್ರ ಮೇಲೆ ಬರ್ತಿತ್ತು, ಇಲ್ಲಾಂದರೆ ಇಂಡಿಪೆಂಡೆಂಟ್ ಮೇಲೆ ಬರ್ತಾ ಇತ್ತು. ಬಟ್ ಇವಾಗ ಇಂಡಿಪೆಂಡೆಂಟ್ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಮೇಲೆ ಶಿಫ್ಟ್ ಆಗಿದೆ. ಸೊ ಹಾಗಾಗಿ ಇದ್ರ ಮೇಲೂ 1-2 ಮಾರ್ಕ್ಸ್ ಬಂದರೂ ಬರ್ಬೋದು. ಓಕೆ, ಇದನ್ನು ಪರ್ಫೆಕ್ಟ್ ಮಾಡಿದ್ರೆ 1 ಮಾರ್ಕ್ಸ್ ಮಾತ್ರ ಕನ್ಫರ್ಮ್ ಆಗಿ ಹೇಳ್ಬೋದು, 1 ಮಾರ್ಕ್ಸ್ ಒಂದು ಕ್ವೆಶನ್ ಬಂದೇ ಬರುತ್ತೆ, ಇಲ್ಲಾಂದರೆ ಅಟ್ಯಾಚ್ 1-2 ಮಾರ್ಕ್ಸ್ ಬರ್ಬೋದು. ಓಕೆ, ಇನ್ನು 2 ಮಾರ್ಕ್ಸ್ ನೋಡ್ತಾ ಹೋದರೆ ಈ ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂದರೆ ಇಲ್ಲಿ ಇದೆಯಲ್ಲ, ಇದು ಬಹಳ ಸಿಂಪಲ್ ಆಗಿರುವಂಥದ್ದು. ಸೊ ಈ ಕ್ವೆಶನ್ನು ಕೇಳ್ತಾರೆ 2 ಮಾರ್ಕ್ಸ್ಗೆ. ಇಲ್ಲಿದೆ ನೋಡಿ, ಈ ಕ್ವೆಶನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅರ್ನ್ ಕಂಟೈನಿಂಗ್ 10 ಬ್ಲ್ಯಾಕ್, 5 ವೈಟ್ ಬಾಲ್ಸ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, ಎರಡೇ ಭಾಳ ಸಿಂಪಲ್ ಇದೆ, ಈ ಫಾರ್ಮುಲಾನ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋದಿರುತ್ತೆ. ಸೊ ಈ ಥರ ಕ್ವೆಶನ್ಸ್ಗಳು 2 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ಗಳಿದ್ದಾವೆ. ಓಕೆ, ಸೊ ನಾ ಇಲ್ಲಿ ಎಕ್ಸಸೈಸಲ್ಲೇನು ಕೂಡ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ, ಚೆಕ್ ಇಂಡಿಪೆಂಡೆಂಟ್ ಅಂತ ಇರಬಹುದು, ಸಿಂಪಲ್ ಕ್ವೆಶನ್ಸು.
टू मार्क्सली केळबहुदु इल्लंद्रे मल्टिप्लिकेशन थ्योरम प्रोबेबिलिटी मेले केलोंदिष्टु क्वेश्चन्स गळिदावे ई एल्ल क्वेश्चन्स कूड बरबहुदु इदु एक्सरसाइज भाळ इंपार्टेंट आगुत्ते स्टूडेंट्स यावुदु 13.2 ओके केलोंद सति एनु माड्तारे टू मार्क्स के ई थ्योरम प्रूव माडोदु केळबहुदु नोडि टू मार्क्स गे बरुवंत चांसेस इदे टू मार्क्स ಬರಬಹುದು ಇಲ್ಲ ತ್ರೀ ಮಾರ್ಕ್ಸ್ ಬರ್ಬೋದು ಈ ಎರಡೇ ಇರೋದು ಇವಾಗ ಅದು ಯಾಕಂದರೆ ಓದಿರೋದೆ ಮೂರು ಎಕ್ಸಸೈಸು ಈ ಮೂರು ಎಕ್ಸಸೈಸಲ್ಲಿ ಇವೆರಡೂ ಎಕ್ಸಾಂಪಲ್ಸ್ಗಳು ಬಹಳ ಇಂಪಾರ್ಟೆಂಟ್ ಇದ್ದಾವೆ ಥಿಯರಮ್ಗಳಿದ್ದಾವೆ ಇವೆರಡು ಇವೆರಡನ್ನ ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಳಿ ಟೂ ಮಾರ್ಕ್ಸ್ ಅಥವಾ ತ್ರೀ ಮಾರ್ಕ್ಸ್ ಓಕೆ ಸೊ ಅದಾದಮೇಲೆ ಇನ್ನು ಇದೆಲ್ಲನೂ ಕಂಪ್ಲೀಟಾಗಿ ಟೂ ಮಾರ್ಕ್ಸಲ್ಲಿ ಬರುವಂಥದ್ದು ಇದೇ ಎಕ್ಸಸೈಸಲ್ಲಿ ಫೈವ್ ಮಾರ್ಕ್ಸ್ದು ಒಂದು ಕ್ವಶನ್ ಬರುತ್ತೆ ಓಕೆ ಸೊ ಯಾಕಂದರೆ ನಿಮ್ಮದು ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಆಗಿದೆಲ್ಲ ಅದರದ್ದು ಫೈವ್ ಮಾರ್ಕ್ಸ್ ಕೇಳಬೇಕು ಈ ಚಾಪ್ಟರ್ ಮೇಲೆ ಸೊ ಫೈವ್ ಮಾರ್ಕ್ಸ್ ಯಾವ್ದು ಬರುತ್ತಪ್ಪ ಅಂದರೆ ಯಾವ್ಯಾವ ಬರ್ಬೋದಪ್ಪ ಅಂದರೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಕ್ವಶನ್ ನಂಬರ್ ಸೆವೆನ್ ಇದೇ ಎಕ್ಸಸೈಸಲ್ಲಿರುವಂಥ ಕ್ವಶನ್ ನಂಬರ್ ಸೆವೆನ್ ಇದು ಫೈವ್ ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಕೂಡ ಇದೆ ಓಕೆ ಅದಾದಮೇಲೆ ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದ್ದದ್ದು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದಾದಮೇಲೆ ಈ ಫೋರ್ಟೀನ್ತ್ ಇದೆಯಲ್ಲ ಇದು ಫೋರ್ಟೀನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಥರ್ಟೀನ್ ಇವು ಮೂರು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ಗಳು ಭಾಳ ಇದೆ ಇನ್ನು ಇದ್ರ ಜೊತೆ ಜೊತೆಗೇ ಕೆಲವೊಂದಿಷ್ಟು ಕೆಲವೊಂದ್ಸರ್ತಿ ಸಿಂಪಲಾಗಿ ಕೇಳ್ಬೋದು ಅವರು ಓಕೆ ಸೊ ಸಿಂಪಲಾಗಿ ಕೇಳ್ಬೋದು ಅಂದರೆ ಯಾವುದಂದರೆ ಇಲ್ಲಿ ಏಟ್ ಒನ್ ಇದೆಯಲ್ಲ ಈ ಸಬ್ ಕ್ವಶನ್ಸ್ಗಳಿದ್ರೆ ಅದು ಕೇಳುವಂಥ ಚಾನ್ಸಸ್ಗಳು ಭಾಳ ಇದ್ದಾವೆ ಫೈವ್ ಮಾರ್ಕ್ಸ್ಗಲ್ಲಿ ಇದು ಒಂದು ಇಲ್ಲಾಂದರೆ ಲೆವೆಂತ್ ಒಂದು ಇದು ಕೂಡ ಸಿಂಪಲ್ ಆಗಿದೆ ಆಮೇಲೆ ಲಾಸ್ಟ್ ಸಿಕ್ಸ್ಟೀನ್ ಒನ್ ಇದಿಷ್ಟು ಕ್ವಶನ್ಸ್ಗಳು ಫೈವ್ ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಭಾಳ ಇದೆ ನೋಡಿ ಓಕೆ ಇದೇ ಆಯಿತು ಇನ್ನು ಟೂ ಮಾರ್ಕ್ಸಲ್ಲಿ ಇವೆಲ್ಲ ಉಳಿದಿರುವಂಥ ಒಂದೊಂದು ಸಿಂಪಲ್ ಇದಾವಲ್ಲ ಎಲ್ಲನೂ ಬರಬಹುದಿತ್ತು ಈ ಎಕ್ಸಸೈಸಲ್ಲಿ ಓಕೆ ಮೇನ್ ಫೈವ್ ಮಾರ್ಕ್ಸ್ ಇಂಪಾರ್ಟೆಂಟ್ ಈ ಎಲ್ಲ ಕ್ವಶನ್ಸ್ಗಳು ಫೈವ್ ಮಾರ್ಕ್ಸ್ ಇದೇ ಕಾನ್ಸೆಪ್ಟ್ ಮೇಲೆ ಬರುತ್ತೆ ಓಕೆ ಸೊ ಇದ್ರ ಮೇಲಿಂದ ಕ್ಲಿಯರ್ ಆಯಿತಾ 13.2 ಸೊ ಯಾವ ಡಿಸ್ಕಷನ್ ಮಾಡಿದ್ರೆ ನಾವು ಒನ್ ಮಾರ್ಕ್ಸ್ ಆಯಿತು ಟೂ ಮಾರ್ಕ್ಸ್ ಆಯಿತು ಮತ್ತು ಫೈವ್ ಮಾರ್ಕ್ಸ್ ಆಯಿತು ಇನ್ನು ಲಾಸ್ಟ್ ಎಕ್ಸಸೈಸ್ ಬರೋದು ಬೇಸ್ ಥಿಯರಮ್ ಇದು ಫಿಕ್ಸ್ ಕ್ವಶನ್ ತ್ರೀ ಮಾರ್ಕ್ಸ್ಗೆ ಬಂದೇ ಬರುತ್ತೆ ಓಕೆ ಈ ಬೇಸ್ ಥಿಯರಮ್ ಕಾನ್ಸೆಪ್ಟ್ ಮೇಲೆ ಫಿಕ್ಸ್ ಕ್ವಶನ್ಸು ಬಂದೇ ಬರುತ್ತೆ ಬೇಸ್ ಥಿಯರಮ್ ಮೇಲೆ ಸೊ ಇದು ಫಾರ್ಮುಲಾ ಇದೆ ಓಕೆ ಸೊ ಫಾರ್ಮುಲಾ ರಿಸಲ್ಟು ಇದ್ರ ಮೇಲೆ ಬರುವಂಥ ಈ ಎಲ್ಲ ಎಕ್ಸಾಂಪಲ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಇದು ಸಿಂಪಲ್ ಎಕ್ಸಾಂಪಲೇ ಕೇಳ್ತಾರೆ ಯೂಶ್ವಲಿ ಕೇಳಿದ್ರು ಇಲ್ಲಿದೆಲ್ಲ ಇದು ತ್ರೀ ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ಗಳಿದ್ದಾವೆ ಓಕೆ ಅದ್ರ ಮೇಲಿನ ಎಕ್ಸಾಂಪಲ್ಸ್ಗಳು ಇದ್ದಾವೆ 13.3 ಬರುವಂಥ ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ಪರ್ಫೆಕ್ಟ್ ಮಾಡಲೇಬೇಕಾಗತ್ತೆ ಯಾವುದಾದ್ರೂ ಕೇಳ್ಬೋದು ಸಿಂಪಲ್ ಕೂಡ ಇದೆ ಸೊ ಯಾವುದಾದ್ರೂ ಕೇಳ್ಬೋದು ಸೊ ಇದನ್ನೆಲ್ಲನೂ ಪರ್ಫೆಕ್ಟ್ ಮಾಡಿ ಇದನ್ನು ನೀವು ಪರ್ಫೆಕ್ಟ್ ಮಾಡೋದ್ರಿಂದ ಒಂದು ತ್ರೀ ಮಾರ್ಕ್ಸ್ ಕ್ವಶನ್ ಫಿಕ್ಸು ಬಂದೇ ಬರುತ್ತೆ ಓಕೆ ಸೊ ಇಲ್ಲಿ ಯಾವುದಾಯ್ತು ನೋಡಿ ಇರೋದೇ 13.3 ಇರೋದೇ ತ್ರೀ ಎಕ್ಸಸೈಸು ಸೊ 13.3 ಸಾಲ್ವ್ ಮಾಡಿದರೆ ಒಂದು ತ್ರೀ ಮಾರ್ಕ್ಸ್ ಫಿಕ್ಸ್ ಬರುತ್ತೆ ಆಮೇಲೆ 13.2 ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ 13.2 ಎಕ್ಸಸೈಸು ಒಂದು ಟೂ ಮಾರ್ಕ್ಸ್ ಎಕ್ಸಿಸ್ಟ್ ಆಗುತ್ತೆ ಒಂದು ಫೈವ್ ಮಾರ್ಕ್ಸ್ ಆಗುತ್ತೆ ಸೊ ಇದರ ಸಲುವಾಗಿ ಇದನ್ನು ಪರ್ಫೆಕ್ಟಾಗಿ ಮಾಡಿ ಸೊ ಇವೆಲ್ಲ ಕ್ವಶನ್ಸ್ಗಳನ್ನು ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ ನೋಡಿ ಸ್ಟೂಡೆಂಟ್ಸ್ ಓಕೆ ಫೈವ್ ಮಾರ್ಕ್ಸ್ ಇದು ಕ್ವಶನ್ಸು ನಾನು ಆಲ್ರೆಡಿ ಸಾಲ್ವ್ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಆ ವಿಡಿಯೋನ ನೀವು ನೋಡ್ಬೋದು ಮೇಲ್ ಕಾಣ್ತಕ್ಕಂಥ ಐಡ್ ಬಟನ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೀವು ಹೋಗಿ ನೋಡಿ ಇನ್ನು ಉಳಿದಿರೋ 13.3 ಎಕ್ಸಾಂಪಲ್ ಸಾಲ್ವ್ ಮಾಡಬೇಕು ನಾನು ಅದನ್ನು ಸಾಲ್ವ್ ಮಾಡಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಇದ್ರ ಮೇಲಿಂದು ಓಕೆ ಸೊ ಇದಾಗಿದೆ 13.3 ಎಕ್ಸಸೈಸು ತ್ರೀ ಮಾರ್ಕ್ಸ್ ಕ್ವಶನ್ ನಾನು ಇನ್ನು ರೀಸೆಂಟಾಗಿ ಅಪ್ಲೋಡ್ ಮಾಡ್ತೀನಿ ಇದ್ರ ಮೇಲಿಂದ ಒಂದು ಕ್ವಶನ್ನ ಓಕೆ ಸೊ ತ್ರೀ ಮಾರ್ಕ್ಸ್ ಆಯಿತು ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸು ಇವು ಥಿಯರನ್ನ ಮರೆಯೋಕೆ ಹೋಗಬೇಡಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಥಿಯರಮ್ಗಳಾಗ್ತವೆ ಇವೆರಡು ಓಕೆ ಬರ್ಬೋವಂಥ ಚಾನ್ಸಸ್ ಭಾಳ ಇದೆ ಟೂ ಮಾರ್ಕ್ಸಲ್ಲಿ ಕೇಳ್ಬೋದು ಅಂತ ನಾನು ಅಂದ್ಕೊತಾ ಇದ್ದೀನಿ ಓಕೆ ಅದಾದಮೇಲೆ ಒನ್ ಮಾರ್ಕ್ಸ್ ಅಂತೂ ಇವೆಲ್ಲ ಸಿಂಪಲ್ ಕ್ವಶನ್ಸು ಸೊ ಒಂದು ಕೆಲಸ ಮಾಡಿ ಇವೆಲ್ಲನೂ ಪರ್ಫೆಕ್ಟ್ ಮಾಡಿ ಎಷ್ಟದ ಒನ್ ಮಾರ್ಸದು ಹಾಗೆ ಪ್ರೀವಿಯಸ್ ಇಯರ್ದು ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡಿದರೆ ಸೊ ಈಸಿಯಾಗಿ ನೀವು ಒನ್ ಮಾರ್ಕ್ಸ್ನ ಅಟೆಂಡ್ ಮಾಡ್ಬೋದು ಓಕೆ ಇದಾಗಿತ್ತು ಕಂಪ್ಲೀಟು ಪ್ರೊಬ್ಯಾಬಿಲಿಟಿ ಚಾಪ್ಟರ್ ಮೇಲೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಓಕೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಜೊತೆ ಬರ್ತಾ ಇದ್ದೀನಿ ಓಕೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು